ಯಾರು ಇದೇ ನೋಡಿ ನಲ್ಲಿ ಕಾಡಿನ ಎಪ್ಪುಲಿಯಂತೆ ಮೆರೆಯುತ್ತಿರುವ ದಂಡ್ರಾಜನಾಳಿಯ ಈ ಜೈರಾಜ ಇಂದು ನನ್ನ ಮಾವಡ ಸಾಮ್ರಾಜ್ಯದಲ್ಲಿ ನಾನೇ ದರ್ಬಾರದ ರಾಜನಾಗಿ ಮೆರೆಯಬೇಕಾದರೆ ಇಂದು ಆ ದಂಡ್ರಾಜ್ ಹೇಳಿದ್ದನ್ನು ಕೇಳಿಕೊಂಡು ಹೋಗಲೇಬೇಕು. ಇಂದು ನನ್ನ ಮಾವ ಇಲ್ಲಿಗೇಕೆ ಕಳಿಸಿದ್ದಾಳೆ ಗೊತ್ತಾ? ಅವಿನಾಶನ ಆಸ್ತಿಯನ್ನು ಎತ್ತಿ ಹಾಕುವುದಕ್ಕಾಗಿ. ಇಂದು ಅವರು ನನ್ನ ಮಾತಿಗೆ ಒಪ್ಪಿಕೊಂಡು ಅವರ ಆಸ್ತಿಯನ್ನು ನನಗೆ ಬರೆದು ಕೊಟ್ಟರೆ ಸರಿ, ಏರದಿದ್ದಾರೆ ಕೆಳಗೆ ಮಾಡಿದ್ದೆ ಆರ್ಡರ್ ಜೈರಾಜ್ ಮಾಡೋದೆ ಮಲ್ಲ. ನಮಸ್ಕಾರ ಧನಿಗಳೇ, ತಾವು ಇತ್ತ ಕಡೆ ಆಗಮಿಸಿದ ಕಾರಣ ನೋಡು ಆಕಾಶ್. ನನ್ನ ಮಾವ ದಂಡ್ರಾಜನಿಗೆ ಪೆಟ್ರೋಲ್ ಬಂಕ್ ಕಟ್ಟಿಸಲು ನಿಮ್ಮ ಆಸ್ತಿ ಬೇಕು, ಅದಕ್ಕೆ ಈ ಪತ್ರಕ್ಕೆ ಸಹಿ ಹಾಕಿದರೆ ನಿಮ್ಮ ಕೈ ತುಂಬಾ ಹಣ ಕೊಡುತ್ತೇವೆ. ನಮ್ಮ ಹಿರಿಯರ ಕಳಿಸಿದ ಆಸ್ತಿಯನ್ನು ಸಾಧ್ಯವಿಲ್ಲ ಸಾಧ್ಯವಿಲ್ಲ ಸಾಧ್ಯವಾಗದಿದ್ದರೆ ಸತ್ತು ಹೋಗಬೇಕಾಗುತ್ತದೆ ನನ್ನ ಕೈಯಲ್ಲಿ. ಇವತ್ತು ಹೋಗಲಕ್ಕೆ ನಾವೇನು ಸೆಂಡರ್ ಎಂದು ತಿಳಿದುಕೊಂಡಿರುವೇನು? ಬಂಡ ಪಟ್ಟಿ ಮಗಳೇ ಬಂಡ ತೊತ್ತು ಕೋಳಿಗೆ ಗತಿ ಇಲ್ಲದೆ ಬದುಕುವ ಬಡ ಕೊಂಡಿಗಳೇ, ಇಂದು ನಾನು ಹೇಳಿದಂತೆ ಕೇಳಿದರೆ ಸರಿ, ಏರದಿದ್ದರೆ ನನ್ನ ಕೈಯಿಂದಲೆ ಹಾರಿ ಹೋಗುವುದು ನಿಮ್ಮಿಬ್ಬರ ಪ್ರಾಣ. ಕಾಂತಿ ಪಾರಗುವ ಹೇಳಿ ನಾವಲ್ಲ ಹುಲಿ, ನಿಮ್ಮಂತ ಗಂಡದೆಯ ಗಂಡು ಹುಲಿಗಳಿಗೆ ಯಾಕೆ ಬಲ ಬೀಸಬೇಕೆಂಬುದು ಈ ಕಳನಾಯಕನಿಗೆ ಬಹಳ ಚೆನ್ನಾಗಿ ಗೊತ್ತ. ಹೋಗಿತ್ತು ಮಕ್ಕಳಣ್ಣೆ ನೆಬ್ಬರ ಜೀವನ. ಹಲೋ ಮಾವ, ನಾನು ಜೈರಾಜ್. ನೀನು ಹೇಳಿದಂತೆ ಆ ಅವಿನಾಶರ ಅಣ್ಣ ತಮ್ಮಂದಿರನ್ನು ಕತ್ತರಿಸು. ಅವರ ಆಸ್ತಿ ಪತ್ರಕ್ಕೆ ಹೆಬ್ಬಟ್ಟಿನ ಸಹಿ ಹಾಕಿಸಿಕೊಂಡಿದ್ದೇನೆ. ವೆರಿ ಗುಡ್ ಜಯರಾಜ್, ವೆರಿ ಗುಡ್. ಹಾಗೆ ಲೈನ್ ದಲ್ಲಿರು ಇನ್ಸ್ಪೆಕ್ಟರ್. ನಾನು ದಂಡ್ರಾಜ್ ಮಾತನಾಡೋದು. ಹೇಳಿ ಗೌಡ್ರಿ, ಆಸ್ತಿಗಾಗಿ ಅವಿನಾಶ್ ಅಣ್ಣ ತಮ್ಮನವನು ಮರಣ ಮಾಡಿದ್ದಾನೆ, ಅವನನ್ನು ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಬೇಕು. ಆಯ್ತು ಗೌಡ್ರಿ, ಈಗಲೇ ಬರುತ್ತೇನೆ. ಹಲೋ ಜಯರಾಜ್, ನಿನ್ನಪ್ಪ ನನ್ನ ಸೇಡಿನ ವೈರಿ ಶಿವಾನಂದ್ ಹುಡಿದಿದ್ದಾನೆ, ಅವನ ಮನೆ ಸರ್ವನಾಶವಾಗಬೇಕಾದರೆ ಎಂದು ನನ್ನ ಅರಮನೆಗೆ ನೀನು ಬರಲೇಬೇಕು. ಆಯ್ತು ಬಾಬಾ, ಈಗಲೇ ಬರುತ್ತೇನೆ. ಆ
ನೀನು ಹೇಳಿದ್ದನ್ನು ಕೇಳುತ್ತಾ ಹೋದರೆ ನನಗೆ ನೀನು ಮಾಡಿದ ಅನ್ಯಾಯದ ಸೇಡು ತೀರಿಸಿಕೊಳ್ಳಬೇಕಾದರೆ ಇಂದು ದಂಡರಾಜನ ಅರಮನೆಯಲ್ಲಿ ಗಿಳಿಯಂತೆ ಬೆಳೆದುಡುತ್ತಿರುವ ಸಂಚನನ್ನು ನನ್ನ ಕೈಗೊಂಬೆಯನ್ನಾಗಿ ಮಾಡಿ ಆ ದಂಡರಾಜನ ಸರ್ವಾಸ್ತಿಗೆ ನಾನೇ ರಾಜನಾಗಿ ಮೆರೆಯದಿದ್ದರೆ ನಿನ್ನೆಲ್ಲ ಸರ್ವಾಸ್ತಿಯನ್ನು ಎತ್ತಿ ಹಾಕಿ ನಾನೇ ಈ ಊರಲ್ಲಿ ಲಕ್ಷ್ಮೀ ಪುತ್ರ ಎಣಿಸಿಕೊಳ್ಳದಿದ್ದರೆ ನನ್ನ ಹೆಸರು ಜೈರಾಜನೇ ಅಲ್ಲ. ಇನ್ನು ಮೇಲೆ ಬಿತ್ತುವೆ ನಿನ್ನ ಮನೆಯ ಮೇಲೆ ಜಾಲಿಯ ಮರದ ಬೀಜ.
ಅಂತ ಕಾಣಿಸುತ್ತೆ. ಇದನ್ನ ಇನ್ವೆಸ್ಟಿಗೇಷನ್ ಮಾಡಲೇಬೇಕು. ಈ ಇನ್ವೆಸ್ಟಿಗೇಷನ್ ಮಾಡಿಬಿಟ್ಟು ನಿಜವಾದ ಕೊಲೆಗಾರ ಯಾರೆಂಬುದನ್ನು ನಾನು ಕಂಡು ಹಿಡಿಯುತ್ತೇನೆ. ಪಿ ಸಿ ಎಳೆದುಕೊಂಡು ಬನ್ನಿ ಅವನನ್ನು. ಯಾವ